ಆತ್ಮೀಯರೇ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ಕ್ಲಾಸ್ನಲ್ಲಿ ನಿನ್ನೆ ಕ್ಲಾಸ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೋಡಿದ್ವಿ ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತಿನ ದಿವಸ ಕೆಲವೊಂದು ಪ್ರಶ್ನೆಗಳ ಡಿಸ್ಕಷನ್ ಮಾಡ್ತೀನಿ ಮೊಟ್ಟ ಮೊದಲನೇ ಪ್ರಶ್ನೆ ಫೋರ್ಮ್ ವೇರ್ ಯಾವುದರಲ್ಲಿ ಶೇಖರಣೆ ಆಗಿರುತ್ತದೆ ಅಂಥೇಳಿ ಆಪ್ಷನ್ಸ್ಗಳು ರಾಂಗ್ ಅಂದರೆ ರೀಡ್ ಓನ್ಲಿ ಮೆಮೊರಿ ರ್ಯಾಮ್ ರ್ಯಾಂಡಮ್ ಎಕ್ಸಸ್ ಮೆಮೊರಿ ಮೂರನೇದ್ದು ಕ್ಯಾಶ್ ಮೆಮೊರಿ ನಾಲ್ಕನೇದ್ದು ಹಾರ್ಡ್ವೇರ್ ಮೆಮೊರಿ ಅಂದ ತಕ್ಷಣ ಶೇಖರಣೆ ಆಗಿರುತ್ತದೆ ಅಂತ ಹೇಳಿದ ಕ್ವಶನ್ನು ಹಾಗಾಗಿ ನಾಲ್ಕನೇ ಆಪ್ಷನ್ನು ಹಾರ್ಡ್ವೇರ್ ಡಿವೈಸಸ್ಗಳು ಅದಕ್ಕೆ ಅದನ್ನು ನೋಡೋವಂಥ ಅವಶ್ಯಕತೆಯೂ ಇಲ್ಲ ಉಳಿದ ಮೂರು ಆಯ್ಕೆಗಳು ರಾಮ್ ರ್ಯಾಮ್ ಮತ್ತು ಕ್ಯಾಶ್ ಮೆಮೊರಿ ಇದರಲ್ಲಿ ಯಾವುದನ್ನು ಅರಸ್ಬೇಕು ಅಂತಂದರೆ ಇದಕ್ಕೆ ಸರಿಯಾದ ಆಯ್ಕೆ ರಾಮ್ ರಾಮ್ ಅಂತಂದರೆ ರೀಡ್ ಓನ್ಲಿ ಮೆಮೊರಿ ಇಲ್ಲಿ ಪರ್ಮನೆಂಟಾಗಿ ನಾವು ಮೆಮ ಕೆಲವೊಂದು ಫಾರ್ಮ್ ವೇರ್ಗಳನ್ನು ಸಂಗ್ರಹಣೆ ಮಾಡ್ತೀವಿ ಸೊ ಫಾರ್ಮ್ವೇರ್ ಅಂತಂದರೆ ಕೆಲವೊಂದು ಸಿಸ್ಟಮ್ ರಿಕ್ವೈರ್ಮೆಂಟ್ಸಿಗೆ ಬೇಕಾಗಿರುವಂಥ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ಅಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂಥ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ಪರ್ಮನೆಂಟಾಗಿ ನಾವು ರಾಮ್ದಲ್ಲಿ ಸ್ಟೋರ್ ಮಾಡಿರ್ತೀವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ಬಹಳ ಇಂಪ ಮಹತ್ವದಾದಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒನ್ ಎಮ್ ಬಿ ಯಾವುದಕ್ಕೆ ಸಮ ಥೌಸಂಡ್ ಬೈಟ್ಸ್ ಥೌಸಂಡ್ ಕೆ ಬಿ ಥೌಸಂಡ್ ಟ್ವೆಂಟಿ ಫೋರ್ ಬೈಟ್ಸ್ ಥೌಸಂಡ್ ಟ್ವೆಂಟಿ ಫೋರ್ ಕೆ ಬಿ ನೀವು ಆಯ್ಕೆಗಳನ್ನು ಗಮನಿಸಿದರೆ ಇಲ್ಲಿ ಪ್ರತಿಯೊಂದನ್ನು ಒಂದು ಸಾವಿರ ಮತ್ತು ಥೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ನಾವು ಬೈಟ್ಸೋ ಅಥವಾ ಕಿಲೋ ಬೈಟ್ಸು ಅಂಥೇಳಿ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆನೇ ಇವು ಈ ರೀತಿ ಆಯ್ಕೆಗಳನ್ನು ಕೊಟ್ಟಾರೆ ಇದರಲ್ಲಿ ಸರಿಯಾದ ಆಯ್ಕೆ ನಾವು ಮಾಡಬೇಕಾಗಿರೋದು ನಾಲ್ಕನೇ ಆಪ್ಷನ್ ಒಂದು ಎಮ್ ಬಿ ಈಸ್ ಈ ಅಲ್ವೇಜ್ ಈಕ್ವಲ್ ಟು ಥೌಸಂಡ್ ಟ್ವೆಂಟಿ ಫೋರ್ ಕೆ ಬಿ ಒನ್ ಎಮ್ ಬಿ ಯಾವುದಕ್ಕೆ ಸಮ ಅಂತಂದರೆ ಒನ್ ಎಮ್ ಬಿ ಬಿಕ್ವಲ್ ಟು ಥೌಸಂಡ್ ಟ್ವೆಂಟಿ ಫೋರ್ ಕೆ ಬಿ ನಾಲ್ಕನೇ ಆಯ್ಕೆ ನೀವು ಆರಿಸ್ಕೊಳ್ಳೇಬೇಕು ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು ನೆನಪಿಟ್ಟಿನಲ್ಲಿ ಇಟ್ಕೊಳ್ರಿ ಒನ್ ಎಮ್ ಬಿ ಅಂತಂದರೆ ಯಾವಾಗಲೂ ಥೌಸಂಡ್ ಟ್ವೆಂಟಿ ಫೋರ್ ಕಿಲೋ ಬೈಟ್ಸ್ ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ಬೈಟ್ಸ್ ಅಂತಂದರೆ ಕೆಲವೊಬ್ಬರಿಗೆ ಏನು ಇದು ಬೈಟ್ಸ್ ಅಂತಂದರೆ ಒನ್ ಬಿಟ್ ಅಂತಂದರೆ ಜೀರೋ ಅಥವಾ ಒನ್ ಅನ್ನೋದನ್ನು ಒನ್ ಬಿಟ್ ಅಂತಾರೆ ಗ್ರೂಪ್ ಆಫ್ ಏಯ್ಟ್ ಬಿಟ್ಸ್ ಎಂಟು ಬಿಟ್ಸ್ಗಳ ಸಮೂಹವನ್ನು ಒಂದು ಬೈಟ್ ಹೇಳಿ ಕರೀತಾರೆ ಒಂದು ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ಗಳ ಒಂದು ಗ್ರೂಪನ್ನು ಒಂದು ಕಿಲೋ ಬೈಟ್ ಅಂತ ಹೇಳಿ ಕರೀತಾರೆ ಥೌಸಂಡ್ ಕೆ ಬಿ ಅನ್ನೋದು ಇಲ್ಲವೇ ಇಲ್ಲ ಥೌಸಂಡ್ ಟ್ವೆಂಟಿ ಫೋರ್ ಕಿಲೋ ಬೈಟ್ಸ್ ಅನ್ನೋದಿದೆ ಥೌಸಂಡ್ ಟ್ವೆಂಟಿ ಫೋರ್ ಕಿಲೋ ಬೈಟ್ಸ್ ಈಕ್ವಲ್ ಟು ಒನ್ ಎಂ ಬಿ ಇಷ್ಟು ನೆನಪಲ್ಲಿ ಇಟ್ಕೊಳಿ ಮುಂದಿನ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ನ ಹೆಸರು ಯಾವುದು ಎಲ್ಲವೂ ಹೆಸರು ಪರಮ್ ಅಂತಾನೆ ಸೂಪರ್ ಕಂಪ್ಯೂಟರ್ ಯೂಸ್ಡ್ ಇನ್ ಇಂಡಿಯಾ ಇಸ್ ಕಾಲ್ಡ್ ಬೈ ನೇಮ್ ಪರಂ ಪರಂ ಎನ್ನುವುದು ಸೂಪರ್ ಕಂಪ್ಯೂಟರ್ನಲ್ಲಿ ಬಳಸಲಾಗುವ ಒಂದು ಹೆಸರು ಯಾವುದು ಮೊಟ್ಟ ಮೊದಲನೇ ಕಂಪ್ಯೂಟರ್ ಪರಮ್ ಸೂಪರ್ ಕಂಪ್ಯೂಟರ್ ಸರಿಯಾದ ಆಯ್ಕೆ ಪರಮ್ ಸಿಕ್ಸ್ ಥೌಸಂಡ್ ಸೆವೆನ್ ಥೌಸಂಡ್ ಏಟ್ ಥೌಸಂಡ್ ಕೊಟ್ಟಿದ್ದಾರೆ ಕೊನೆಯ ಆಪ್ಷನ್ ಯಾವುದು ಅಲ್ಲ ಅಂಥೇಳಿ ಇದರಲ್ಲಿ ಸರಿಯಾದ ಆಯ್ಕೆ ಮಾಡಬೇಕಾಗಿರೋದು ಪರಮ್ ಏಯ್ಟ್ ಥೌಸಂಡ್ ಆದ್ದರಿಂದ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ನ ಹೆಸರು ಪರಮ್ ಏಟ್ ಥೌಸಂಡ್ ಸಿರೀಸ್ ಅಂಥೇಳಿ ಮುಂದಿನ ಪ್ರಶ್ನೆ ಯು ಆರ್ ಎಲ್ನ ವಿಸ್ತೃತ ರೂಪ ಭಾಳ ಪ್ರಮುಖವಾದಂಥ ಪ್ರಶ್ನೆ ಇದು ಯು ಆರ್ ಎಲ್ನ ವಿಸ್ತೃತ ರೂಪ ಮೊದಲನೇ ಆಯ್ಕೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಎರಡನೇ ಆಯ್ಕೆ ಕೊಟ್ಟಿರೋದು ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ಮೂರನೇ ಆಯ್ಕೆ ಯೂನಿವರ್ಸಲ್ ರಿಸೋರ್ಸ್ ಲ್ಯಾಂಗ್ವೇಜ್ ನಾಲ್ಕನೇದು ಆಯ್ಕೆ ಕೊಟ್ಟಿರೋದು ಯೂನಿಫಾರ್ಮ್ ರಿಸೋರ್ಸ್ ಲಿಂಕ್ ಅಂಥೇಳಿ ಇದರಲ್ಲಿ ಆಯ್ಕೆಗಳನ್ನು ನಾವು ಸರಿಯಾಗಿ ಆರಿಸ್ಕಬೇಕಾಗಿರೋದು ಮೊಟ್ಟ ಮೊದಲನೇ ಆಯ್ಕೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಯು ಆರ್ ಎಲ್ ಎಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಎಂದು ಅರ್ಥ ಈಗ ನಾವು ನೀವು ಟೈಪ್ ಮಾಡ್ತಾ ಇರ್ತೀವಿ ಗೂಗಲ್ದೊಳಗೆ ಅಥವಾ ಯಾವುದಾದ್ರೂ ವೆಬ್ ಪೇಜ್ಗಳನ್ನು ಸರ್ಚ್ ಮಾಡಬೇಕಾದ್ರೆ ಡಬ್ಲ್ಯೂ 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 ಡಾಟ್ ಯಾವಹೂ ಡಾಟ್ ಕಾಮ್ ಅಂಥೇಳಿ ಇದು ಯು ಆರ್ ಎಲ್ಗೆ ಒಂದು ಉದಾಹರಣೆ ಅಥವಾ ರೆಡಿಫ್ ಮೇಲ್ ಡಾಟ್ ಕಾಮ್ ಕ್ಲಾಸಿಕ್ ಎಜುಕೇ ಕ್ಲಾಸಿಕ್ ಇನ್ಫೋ ಡಾಟ್ ಇ ಡಿ ಯು ಈ ರೀತಿ ಏನಾದರೂ ಬೇರೆ ಬೇರೆ ವೆಬ್ಸೈಟ್ಗಳನ್ನು ನಾವು ಟೈಪ್ ಮಾಡಿ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ದಲ್ಲಿ ನಾವು ಸರ್ಚ್ ಮಾಡಬೇಕಾದ್ರೆ ಅದರಲ್ಲಿ ಏನು ನಾವು ಮಾಹಿತಿಯನ್ನು ಕೊಡ್ತೀವಿ ಅದನ್ನು ನಾವು ಯು ಆರ್ ಎಲ್ ಅಂಥೇಳಿ ಕರಿತೀವಿ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂಥೇಳಿ ಯು ಆರ್ ಎಲ್ನ ವಿಸ್ತೃತ ರೂಪ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಅತ್ಯಂತ ಒಂದು ಪ್ರಮುಖವಾದ ಪ್ರಶ್ನೆಗಳಲ್ಲಿ ಒಂದು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಸರಿ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎನಿಯಾಕ್ ಮತ್ತು ಯುನಿವ್ಯಾಕ್ ಅಂದರೆ ಏನು ಅಂಥೇಳಿ ಪ್ರಶ್ನೆ ಇಲ್ಲಿ ನೋಡಿದಾಗೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ ದ್ವಿತೀಯ ತೃತೀಯ ಇವು ಯಾವುವು ಅಲ್ಲ ಕಂಪ್ಯೂಟರ್ ತಲೆಮಾರುಗಳು ಅಥವಾ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಈಗ ಸದ್ಯ ನಾವು ಐದನೇ ತಲೆಮಾರಿನ ಕಂಪ್ಯೂಟರ್ಗಳನ್ನು ಬಳಸ್ತಾ ಇದ್ದೀವಿ ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ ಮೊದಲೇ ತಲೆಮಾರು ಕಂಪ್ಯೂಟರ್ಸ್ನಲ್ಲಿ ಎರಡನೇ ತಲೆಮಾರು ತೃತೀಯ ನಾಲ್ಕನೆಯದ್ದು ಮತ್ತು ಐದನೆಯ ತಲೆಮಾರಿನ ಕಂಪ್ಯೂಟರ್ಸ್ಗಳು ಇವೆ ಇವಿಷ್ಟರಲ್ಲಿ ಎನಿಯಾಕ್ ಮತ್ತು ಯುನಿವ್ಯಾಕ್ ಅಂದರೆ ಇವು ಯಾವುದಕ್ಕೆ ಉದಾಹರಣೆಗಳು ಅಂತಂದರೆ ಆಯ್ಕೆಗಳಲ್ಲಿ ನಾವು ಆಯ್ಕೆ ಮಾಡಬೇಕಾಗಿರೋದು ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ನೈನ್ಟೀನ್ ಫೋರ್ಟಿ ಸಿಕ್ಸ್ದಿಂದ ನೈನ್ಟೀನ್ ಫಿಫ್ಟಿ ಫೈ ತನಕ ಅಂದರೆ ನೈನ್ಟೀನ್ ಫೋರ್ಟಿ ಸಿಕ್ಸ್ದಿಂದ ನೈನ್ಟೀನ್ ಫಿಫ್ಟಿ ಫೈ ಈ ಒಂದು ದಶಕದಲ್ಲಿ ಬಂದಂತಹ ಕಂಪ್ಯೂಟರ್ಸ್ಗಳನ್ನು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಅಥವಾ ಮೊದಲನೆಯ ಪೀಳಿಗೆ ಅಥವಾ ಮೊದಲನೆಯ ತಲೆಮಾರಿನ ಕಂಪ್ಯೂಟರ್ಗಳೆಂದು ನಾವು ಕರಿತೀವಿ ಇವುಗಳಿಗೆ ಉದಾಹರಣೆ ಎನಿಯಾಕ್ ಮತ್ತು ಯುನಿವ್ಯಾಕ್ ಅನ್ನೋದು ಸೊ ಸರಿಯಾದ ಆಯ್ಕೆ ಮಾಡಬೇಕಾಗಿರೋದು ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ಮುಂದಿನ ಪ್ರಶ್ನೆ ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಡಾಟ್ ಜಿ ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾ ಹೇಳಿದೆ ಡಬ್ಲ್ಯೂ 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 ಡಾಟ್ ಯಾಹು ಡಾಟ್ ಕಾಮ್ ಅಂಥೇಳಿ ಡಾಟ್ ಕಾಮ್ ಡಾಟ್ ಇ ಡಿ ಯು ಡಾಟ್ ಜಿ ಒ ಈ ರೀತಿ ಬೇರೆ ಬೇರೆ ಮೂರಕ್ಷರದ ಪದಗಳನ್ನು ನಾವು ಡೊಮೇನ್ ನೇಮ್ಸ್ ಅಂಥೇಳಿ ಕರಿತೀವಿ ಅವು ಏನನ್ನು ಸೂಚಿಸ್ತವೆ ಅಂತಂದರೆ ಯಾವುದಕ್ಕೆ ಸಂಬಂಧಪಟ್ಟ ಮಾಹಿತಿ ನಾವು ಕೊಡೋದಕ್ಕೆ ಬಯಸ್ತೀವಿ ಅನ್ನೋದನ್ನು ತಿಳಿಸ್ತೇವೆ ಈಗ ಉದಾಹರಣೆಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಇಲ್ಲಿ ಡಾಟ್ ಜಿ ಒ ಎಂಬುದು ಸರ್ಕಾರಿ ಇಲಾಖೆಗಳ ಜಾಲತಾಣವನ್ನು ಸೂಚಿಸುತ್ತದೆ ಡಾಟ್ ಓ ಆರ್ ಜಿ ಎಂಬುದು ವಾಣಿಜ್ಯ ಜಾಲತಾಣವನ್ನು ಸೂಚಿಸುತ್ತದೆ ಡಾಟ್ ಎ ಸಿ ಶೈಕ್ಷಣಿಕ ಸಂಸ್ಥೆಗಳ ಜಾಲತಾಣವನ್ನು ಡಾಟ್ ಇನ್ ಎಂಬುದು ಭಾರತದ ಜಾಲತಾಣವನ್ನು ಸೂಚಿಸುತ್ತದೆ ಇದರಲ್ಲಿ ಯಾವುದು ಸರಿಯಾದ ಆಯ್ಕೆ ಮಾಡಬೇಕು ಅಂತಂದರೆ ನಾವು ಇಲ್ಲಿ ಬೇಕಾಗಿರೋದು ಉತ್ತರ ನಮಗೆ ಬೇಕಾಗಿರೋದು ನಾವು ಇಲ್ಲಿ ನೋಡಬೇಕಾಗಿರೋದು ಸರಳವಾದ ಪ್ರಶ್ನೆ ಏನು ಅಂತಂದರೆ ಇದರಲ್ಲಿ ನಾವು ಜಿ ವಿ ಇದು ಸರ್ಕಾರಿ ಇಲಾಖೆ ಗೌರ್ನಮೆಂಟ್ ಇನ್ಸ್ಟಿಟ್ಯೂಷನ್ ಜಿ ವಿ ಗೌರ್ನಮೆಂಟ್ ಎ ಸಿ ಅಂತಂದರೆ ಶೈಕ್ಷಣಿಕ ಸಂಸ್ಥೆಗಳು ಡಾಟ್ ಇನ್ ಯಾಹು ಡಾಟ್ ಇನ್ ಅಥವಾ ಗೂಗಲ್ ಡಾಟ್ ಸಿ ಓ ಡಾಟ್ ಇನ್ ಇನ್ ಅಂದರೆ ಇಂಡಿಯಾ ಇದೇ ರೀತಿ ಬೇರೆ ಬೇರೆ ಕಂಟ್ರಿ ಕೋರ್ಸ್ ಡಾಟ್ ಎ ಯು ಆಸ್ಟ್ರೇಲಿಯಾ ಡಾಟ್ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯು ಎಸ್ ಎ ಡಾಟ್ ಯು ಕೆ ಯುನೈಟೆಡ್ ಕಿಂಗ್ಡಮ್ ಈ ರೀತಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಜಾಲತಾಣವನ್ನು ಸೂಚಿಸ್ತಾರೆ ಇದರಲ್ಲಿ ಸರಿಯಾದ ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಮೊದಲನೇ ಹೇಳಿಕೆ ಸರಿ ಮೂರನೇ ಹೇಳಿಕೆ ಸರಿ ನಾಲ್ಕನೇ ಹೇಳಿಕೆಯೂ ಸರಿ ಇದೆ ತಪ್ಪಾದ ಹೇಳಿಕೆ ಯಾವುದು ಅಂತಂದರೆ ಎರಡನೇದ್ದು ಡಾಟ್ ಓ ಆರ್ ಜಿ ಇದು ವಾಣಿಜ್ಯ ಜಾಲತಾಣವನ್ನು ಸೂಚಿಸುತ್ತದೆ ಇದು ತಪ್ಪು ಉತ್ತರ ವಾಣಿಜ್ಯ ಜಾಲತಾಣವನ್ನು ಸೂಚಿಸಲಿಕ್ಕೆ ನಾವು ಡಾಟ್ ಕಾಮ್ ಅನ್ನೋ ಒಂದು ಮೂರಕ್ಷರದ ಡೊಮೆನ್ ನೇಮನ್ನು ಬಳಸ್ತೀವಿ ಡಾಟ್ ಕಾಮ್ ವಾಣಿಜ್ಯ ಜಾಲತಾಣವನ್ನು ಸೂಚಿಸಲಿಕ್ಕೆ ಡಾಟ್ ಕಾಮ್ ಅನ್ನೋ ಒಂದು ಅಕ್ಷರವನ್ನು ಬಳಸಬೇಕು ಆದ್ದರಿಂದ ಇಲ್ಲಿ ಡಾಟ್ ಓ ಆರ್ ಜಿ ಅಂತ ಹೇಳಿಕೊಟ್ಟಿದ್ದಾರೆ ಆದ್ದರಿಂದ ತಪ್ಪಾದ ಹೇಳಿಕೆ ಯಾವುದು ಅಂದರೆ ಆಯ್ಕೆ ಸಂಖ್ಯೆ ಎರಡು ಡಾಟ್ ಓ ಆರ್ ಜಿ ಎಂಬುದು ವಾಣಿಜ್ಯ ಜಾಲವನ್ನು ಸೂಚಿಸುತ್ತದೆ ಇದು ತಪ್ಪು ಉತ್ತರ ಅಥವಾ ತಪ್ಪು ಹೇಳಿಕೆ ಸೊ ಇದನ್ನು ಆಯ್ಕೆ ಸಂಖ್ಯೆ ಎರಡನ್ನು ಆರಿಸಬೇಕು ಮುಂದಿನ ಪ್ರಶ್ನೆ ಕಂಪ್ಯೂಟರ್ನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಇದನ್ನು ಒಳಗೊಂಡಿರುತ್ತದೆ ಸಿ ಪಿ ಯು ಅಂತಂದರೆ ಎಲ್ಲಾರಿಗೂ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಸಿ ಪಿ ಯು ಎ ಎಲ್ ಯು ಮತ್ತು ಸಿ ಡಿ ರೋಮ್ ಎ ಎಲ್ ಯು ಮೆಮೊರಿ ಇನ್ಪುಟ್ ಔಟ್ಪುಟ್ ಘಟಕ ಎ ಎಲ್ ಯು ಮತ್ತು ಕಂಟ್ರೋಲ್ ಯೂನಿಟ್ ಎ ಎಲ್ ಯು ಮತ್ತು ಮೆಮೊರಿ ಸಿ ಪಿ ಯುನ ಪ್ರಮುಖ ಭಾಗಗಳು ಆಯ್ಕೆ ಸಂಖ್ಯೆ ಮೂರು ಸಿ ಪಿ ಯು ಅರಿಥ್ಮೆಟಿಕ್ ಲಾಜಿಕಲ್ ಯುನಿಟ್ ಮತ್ತು ಕಂಟ್ರೋಲ್ ಯುನಿಟ್ ಅನ್ನೋ ಎರಡು ಪ್ರಮುಖ ಘಟಕಗಳನ್ನು ಒಳಗೊಂಡಿರುತ್ತದೆ ಸೊ ಸಿ ಪಿ ಯುದಲ್ಲಿ ಇರುವಂಥ ಎರಡು ಪ್ರಮುಖ ಘಟಕಗಳು ಒಂದೇ ಘಟಕ ಎ ಎಲ್ ಯು ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅನ್ನೋದು ಮತ್ತೊಂದು ಘಟಕ ಕಂಟ್ರೋಲ್ ಯೂನಿಟ್ ಸೊ ಆಯ್ಕೆ ಸಂಖ್ಯೆ ಮೂರನ್ನು ನೀವು ಆರಿಸ್ಕೊಳ್ಬೇಕು ಮುಂದಿನ ಪ್ರಶ್ನೆ ಎಮ್ ಎಸ್ ವರ್ಡ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕೀ ಸಂಯೋಜನೆಗಳನ್ನು ಟು ಓಪನ್ ಎ ನ್ಯೂ ಡಾಕ್ಯುಮೆಂಟ್ ಇನ್ ಎಮ್ ಎಸ್ ವರ್ಡ್ ಶಾರ್ಟ್ಕಟ್ ಕೀ ಯೂಸ್ಡ್ ಯಾವುದು ಕಂಟ್ರೋಲ್ ಆಯ್ಕೆಗಳು ಕಂಟ್ರೋಲ್ ಎನ್ ಕಂಟ್ರೋಲ್ ಎ ಕಂಟ್ರೋಲ್ ಓ ಕಂಟ್ರೋಲ್ ಆರ್ ಇದರಲ್ಲಿ ಸರಿಯಾದ ಆಯ್ಕೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ ಹೊಸ ಡಾಕ್ಯುಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಹೊಸ ಡಾಕ್ಯುಮೆಂಟ್ ಅಂದರೆ ಮೊಟ್ಟ ಮೊದಲನೇ ಬಾರಿ ನ್ಯೂ ಡಾಕ್ಯುಮೆಂಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ಒಂದು ಕಂಟ್ರೋಲ್ ಎನ್ ಕಂಟ್ರೋಲ್ ಎನ್ ಇದ್ರ ಜೊತೆಗೆ ಕಂಟ್ರೋಲ್ ಓ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿ ಇರುವ ಒಂದು ಎಮ್ ಎಸ್ ಓ ಡಾಕ್ಯುಮೆಂಟನ್ನು ತೆರೆಯಲು ಆಲ್ರೆಡಿ ಫೈಲ್ ಇರಬೇಕಲ್ಲಿ ಆ ಫೈಲ್ ಆಲ್ರೆಡಿ ಇದ್ದರೆ ಅದನ್ನು ಓಪನ್ ಮಾಡಲಿಕ್ಕೆ ನಾವು ಶಾರ್ಟ್ಕಟ್ ಕೀ ಯಾವುದು ಬಳಸಬೇಕು ಅಂದರೆ ಕಂಟ್ರೋಲ್ ಓ ಡಾಕ್ಯುಮೆಂಟ್ದಲ್ಲಿ ಅಥವಾ ಕಡತದಲ್ಲಿ ಅಥವಾ ಫೈಲ್ದಲ್ಲಿ ಇರೋವಂಥ ಎಲ್ಲ ಮಾಹಿತಿಯನ್ನು ಸಿಲೆಕ್ಟ್ ಮಾಡಲಿಕ್ಕೆ ಅಥವಾ ಕಾಪಿ ಮಾಡಲಿಕ್ಕೆ ಬಳಸೋ ಶಾರ್ಟ್ಕಟ್ ಕೀ ಯಾವುದು ಅಂದರೆ ಕಂಟ್ರೋಲ್ ಪ್ಲಸ್ ಎ ಕಂಟ್ರೋಲ್ ಎ ಅಂತ ಹೇಳ್ತೀವಿ ಅಂದರೆ ಸಿಲೆಕ್ಟ್ ಆಲ್ ಅಂತ ಹೇಳಿದಂಗೆ ಕಂಟ್ರೋಲ್ ಆರ್ ಅಂತಂದರೆ ರೈಟ್ ಅಲೈನ್ಮೆಂಟ್ ಎಮ್ ಎಸ್ ವರ್ಡ್ನಲ್ಲಿ ಇರುವಂಥ ಪ್ಯಾರಾಗ್ರಾಫ್ಸ್ಗಳನ್ನು ನಾವು ಮೂರು ರೀತಿಯಾಗಿ ಅಳ ಅಲೈನ್ಮೆಂಟ್ ಮಾಡ್ಬೋದು ಒಂದು ರೈಟ್ ಅಲೈನ್ಮೆಂಟ್ ಇನ್ನೊಂದು ಲೆಫ್ಟ್ ಅಲೈನ್ಮೆಂಟ್ ಇನ್ನೊಂದು ಸೆಂಟರ್ ಅಲೈನ್ಮೆಂಟ್ ಕಂಟ್ರೋಲ್ ಆರ್ ಇದನ್ನು ನಾವು ಉಪಯೋಗಿಸಿದರೆ ಅದು ರೈಟ್ ಅಲೈನ್ಮೆಂಟ್ ಆಗ್ತಿದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸಲಾಗುವ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ಎನ್ ಡೆಸ್ಕ್ಟಾಪ್ನಲ್ಲಿರುವ ಎಲ್ಲ ಬಾಪ್ತುಗಳನ್ನು ಆಯ್ಕೆ ಮಾಡಲು ಬಳಸುವ ಕೀ ಸಂಯೋಜನೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ಎಲ್ಲ ಅಂಥೇಳಿ ಬಂತು ಈಗಾಗಲೇ ಹಿಂದಿನ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಾನು ಇದ್ರ ಬಗ್ಗೆ ಸ್ವಲ್ಪ ಇಂಡೈರೆಕ್ಟ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಲ್ಲ ಮಾಹಿತಿ ಅಂದರೆ ಸಿಲೆಕ್ಟ್ ಆಲ್ ಅಂತ ಹೇಳಿದರು ಅಂತಂದರೆ ಇದರಲ್ಲಿ ಉತ್ತರ ಸ್ಟ್ರೇಟ್ ವೇ ಕಂಟ್ರೋಲ್ ಪ್ಲಸ್ ಹೋಮ್ ಅಂತಂದರೆ ಬಿಗಿನಿಂಗ್ ಅಂಥೇಳಿ ಅಲ್ಟ್ ಪ್ಲಸ್ ಎ ಸಂಬಂಧ ಇಲ್ಲ ಮೂರೇ ಕಂಟ್ರೋಲ್ ಪ್ಲಸ್ ಅಲ್ಟ್ ಮತ್ತು ಡಿಲೀಟ್ ಇದನ್ನು ಕಂಪ್ಯೂಟರ್ ಏನಾದರೂ ಹ್ಯಾಂಗ್ ಆದಾಗ ರೀಸ್ಟಾರ್ಟ್ ಮಾಡಲಿಕ್ಕೆ ಬಳಸ್ತಾರೆ ಸೊ ಆಯ್ಕೆ ಸಂಖ್ಯೆ ಮೂರು ಕಂಟ್ರೋಲ್ ಎ ಎಲ್ಲ ಅಂತೇನಾದರೂ ಬಂತು ಅಂದರೆ ನಿಮಗೆ ಮನಸ್ಸಿನಲ್ಲಿ ನೆನಪಿಕೆ ಬರಬೇಕಾಗಿರೋದು ಸಿಲೆಕ್ಟ್ ಆಲ್ ಅಂಥೇಳಿ ಸಿಲೆಕ್ಟ್ ಆಲ್ ಎಲ್ಲ ಬಾಪ್ತುಗಳನ್ನು ಎಲ್ಲವನ್ನು ಸೇರಿಸಬೇಕು ಅಥವಾ ಆಯ್ಕೆ ಮಾಡಬೇಕು ಅಂತಂದರೆ ಸಿಲೆಕ್ಟ್ ಆಲ್ ಅಂಥೇಳಿ ಅರ್ಥ ಸಿಲೆಕ್ಟ್ ಆಲ್ ಅಂತಂದರೆ ಶಾರ್ಟ್ಕಟ್ಗೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಯಾವಾಗಲೂ ಕಂಟ್ರೋಲ್ ಎ ಆಯ್ಕೆ ಸಂಖ್ಯೆ ಮೂರು ಸರಿ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಡ್ಯಾಶ್ ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಹೊರೆ ಹೋರುತ್ತವೆ ಅಥವಾ ಲೋಡ್ ಆಗುತ್ತವೆ ಮತ್ತು ಬ್ರೌಸರ್ರ ಭಾಗವಾಗಿ ಕೆಲಸ ಮಾಡುತ್ತವೆ ಆಯ್ಕೆ ಆ್ಯಡಾನ್ಸ್ ಪ್ಲಗ್ ಇನ್ಸ್ ಫೈರ್ ವಾಲ್ಸ್ ಮತ್ತು ಕುಕೀಸ್ಗಳು ನೀವು ವೆಬ್ಸೈಟ್ ಬ್ರೌಸ್ ಮಾಡುವಾಗ ನಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೇವೆ ಓ ವೆಬ್ ಪೇಜ್ ಓಪನ್ ಆದ ತಕ್ಷಣ ಕೆಲವೊಂದು ಮಾಹಿತಿ ಸಿಕ್ ಓದಲಿಕ್ಕೆ ನಮಗೆ ಸಿಗ್ತದೆ ಅದರಲ್ಲಿ ದಿಸ್ ಸೈಟ್ ಯೂಸಸ್ ಕುಕೀಸ್ ಟು ಪ್ರೊವೈಡ್ ಬೆಟರ್ ಪರ್ಸ್ನಲ್ ಸರ್ವೀಸ್ ಅಂಥೇಳಿ ಅಂದರೆ ನಾವು ಏನೇನು ವೆಬ್ ಬ್ರೌಸರ್ನಿಂದ ಸಹಾಯದಿಂದ ಏನೇನು ಕೆಲಸಗಳನ್ನು ಮಾಡ್ತೀವಿ ಯಾವ್ಯಾವ ವೆಬ್ ಪೇಜಸ್ಗಳನ್ನು ನೋಡ್ತೀವಿ ಅದರ ಬಗ್ಗೆ ಸ್ ಪೂರ್ಣ ಮಾಹಿತಿ ವೆಬ್ ಸರ್ವರ್ನಲ್ಲಿ ಸಂಗ್ರಹ ಆಗ್ತದೆ ಅದನ್ನು ಕುಕೀಸ್ ಅಂತ ಹೇಳ್ತಾರೆ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಪ್ಲಗ್ ಇರ್ತವೆ ಅಂದರೆ ವೀಡಿಯೋ ಮಲ್ಟಿಮೀಡಿಯಾ ಫ್ಲ್ಯಾಶ್ ಪ್ಲೇಯರ್ಸ್ ಅಂತ ಹೇಳಿ ಕರೀತಾರೆ ಅದನ್ನು ಪ್ಲಗ್ ಇನ್ಸ್ ಅಂತ ಹೇಳಿ ಕರೀತಾರೆ ಫೈರ್ ವಾಲ್ ಅನ್ನೋದು ಒಂದು ಸೆಕ್ಯೂರಿಟಿ ಮೆಕ್ಯಾನಿಸಮ್ ಸುರಕ್ಷತೆಯ ವಿಧಾನ ಬೇರೆಯವರ ಬೇರೆ ನೆಟ್ವರ್ಕ್ಗಳಿಂದ ನಮ್ಮ ನೆಟ್ವರ್ಕ್ಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನಧಿಕೃತ ಪ್ರವೇಶವನ್ನು ತಡೆಹಿಡಿಯಲಿಕ್ಕೆ ಫೈರ್ ವಾಲ್ ಅನ್ನೋ ಒಂದು ತಂತ್ರಜ್ಞಾನವನ್ನು ಬಳಸ್ತಾರೆ ಯಾಡಾನ್ಸ್ ಅನ್ನೋದು ಈ ರೀತಿ ಇದಕ್ಕೆ ಸರಿಯಾದ ಆಯ್ಕೆ ಮಾಡ್ಕೋಬೇಕಾಗಿರೋದು ಯಾಡಾನ್ಸ್ ಪ್ರೋಗ್ರಾಮ್ಗಳು ಕೆಲವೊಂದು ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಲೋಡ್ ಆಗ್ತವೆ ಆಮೇಲೆ ನಾವು ಅದರಿಂದ ಹೊರಗಡೆ ಬಂದ ತಕ್ಷಣ ತಮ್ಮಷ್ಟಕ್ಕೆ ತಾವೇ ಆಫ್ ಆಗ್ತವೆ ಅಥವಾ ಹೊರಗಡೆ ಹೋಗ್ತವೆ ಇವುಗಳನ್ನು ಈ ರೀತಿ ಪ್ರೋಗ್ರಾಮ್ಗಳನ್ನು ಪ್ರೋಗ್ರಾಮ್ ಆಟೋಮೆಟಿಕಲಿ ರೀಸ್ಟಾರ್ಟೆಡ್ ಆ್ಯಂಡ್ ಲೋಡೆಡ್ ಪ್ರೋಗ್ರಾಮ್ಸ್ ಅಂತೇಳಿ ಕರಿತೀವಿ ಇವುಗಳನ್ನು ಆ್ಯಡ್ ಆನ್ಸ್ ಹೇಳಿ ಕರಿತೀವಿ ಆ್ಯಡ್ ಆನ್ಸ್ ಆ್ಯಡ್ ಆನ್ಸ್ ಪ್ರೋಗ್ರಾಮ್ಸ್ ಅಂತೇಳಿ ಓಕೆ ಮುಂದಿನ ಪ್ರಶ್ನೆ ಈ ಅಂಚೆಯ ವಿಳಾಸದಲ್ಲಿ ಅನುಮತಿಸಲಾಗದ ಚಿಹ್ನೆ ಯಾವುದು ಅಂದರೆ ಇಮೇಲ್ದಲ್ಲಿ ಯಾವ ಚಿಹ್ನೆ ಇವು ನಾಲ್ಕರಲ್ಲಿ ಯಾವ ಚಿಹ್ನೆ ಅಥವಾ ಕ್ಯಾರೆಕ್ಟರನ್ನು ನಾವು ಪರ್ಮಿಷನ್ ಇಲ್ಲ ಅಥವಾ ಅನುಮತಿಸಲಾಗದ ನಾಟ್ ಪರ್ಮಿಟೆಡ್ ಅಂತ ಹೇಳ ಇದರಲ್ಲಿ ಆಯ್ಕೆಗಳು ಅಂಡರ್ ಸ್ಕೋರ್ ಮೊದಲೇದ್ದು ಆ್ಯಟ್ ದ ರೇಟ್ ಎರಡನೇ ಆಯ್ಕೆ ಖಾಲಿ ಜಾಗ ಅಂದರೆ ಬ್ಲ್ಯಾಂಕ್ ಸ್ಪೇಸ್ ನಾಲ್ಕನೇದ್ದು ಪಿರಿಯಡ್ ಅಥವಾ ಡಾಟ್ ಆಪ್ರೇಟರ್ ಅಂತ ಹೇಳಿ ಕರಿತೇವೆ ಈಗ ನೀವು ನೋಡಿರ್ತೀರಿ ಒಂದೇದ್ದು ಸರಳವಾದ ಆಯ್ಕೆ ಯಾವ ಯಾವ್ದೋ ಒಬ್ಬರದು ಇಮೇಲ್ ಐ ಡಿ ಕ್ಲಾಸಿಕ್ ಅಂಡರ್ ಸ್ಕೋರ್ ಇನ್ಫೋ ಆ್ಯಟ್ ಧಾರ್ವಾಡ್ ಡಾಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇರ್ಬೋದು ಆ್ಯಟ್ ದ ರೇಟ್ ಬಂತು ಅಂಡರ್ ಸ್ಕೋರ್ ಬಂತು ಇದು ಒಂದು ವ್ಯಾಲಿಡ್ ಇಮೇಲ್ ಐ ಡಿಗೆ ಉದಾಹರಣೆ ಕೊನೆ ಆಯ್ಕೆ ನೋಡೋಣ ಪೀರಿಯಡ್ ಈಗ ಉದಾಹರಣೆಗೆ ಒಂದು ಇಮೇಲ್ ಐ ಡಿ ಯಾವ ರೀತಿ ಇರ್ಬೋದು ಅಂತಂದರೆ ಇದೇ ರೀತಿ ಉದಯ್ ಡಾಟ್ ನಾಡ್ಗೇರ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂಥೇಳಿ ಒಂದು ಇಮೇಲ್ ಐ ಡಿ ಡಾಟ್ ಆಪ್ರೇಟರ್ ಅಥವಾ ಪಿರಿಯಡ್ ಆಪ್ರೇಟರ್ ಇದು ಪರ್ಫೆಕ್ಟ್ಲಿ ವ್ಯಾಲಿಡ್ ಇವು ಮೂರು ಆಯ್ಕೆಗಳು ಅಂದರೆ ಕೊಟ್ಟಂಥ ನಾಲ್ಕು ಚಿಹ್ನೆಗಳಲ್ಲಿ ಅಂಡರ್ಸ್ಕೋರ್ ಸರಿ ಆ್ಯಟ್ ಸರಿ ಇದೆ ಇನ್ನೊಂದು ಡಾಟ್ ಆಪ್ರೇಟರ್ ಮೂರು ಸರಿ ಇವೆ ಕೊನೆಗೆ ಉಳಿದಿರೋದು ಯಾವುದು ಅಂದರೆ ಖಾಲಿ ಜಾಗ ಬ್ಲ್ಯಾಂಕ್ ಸ್ಪೇಸ್ ಇದು ನಾಟ್ ಪರ್ಮಿಟೆಡ್ ಬ್ಲ್ಯಾಂಕ್ ಸ್ಪೇಸನ್ನು ನಾವು ಯಾವುದೇ ಕಾರಣಕ್ಕೂ ಇಮೇಲ್ ಅಂಚೆ ವಿಳಾಸದಲ್ಲಿ ಇಮೇಲ್ ಐ ಡಿಯಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಇದರಲ್ಲಿ ಸರಿಯಾದ ಆಯ್ಕೆ ಈ ಅಂಚೆ ವಿಳಾಸದಲ್ಲಿ ಅನುಮತಿಸಲಾಗದ ಚಿಹ್ನೆ ಯಾವುದು ಅಂದರೆ ಖಾಲಿ ಜಾಗ ಅಥವಾ ಬ್ಲ್ಯಾಂಕ್ ಸ್ಪೇಸ್ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರುವುದಿಲ್ಲ ಮೊದಲನೇ ಆಯ್ಕೆ ವಿಂಡೋಸ್ ಸೆವೆನ್ ಎರಡನೇದ್ದು ಎಮ್ ಎಸ್ ಆಫೀಸ್ ಮೂರನೇದ್ದು ಆಯ್ಕೆ ಟ್ಯಾಲಿ ನಾಲ್ಕನೇದ್ದು ಕ್ಯಾಟ್ ಇವಿಷ್ಟು ನೋಡಿದ ತಕ್ಷಣ ನಿಮಗೆ ಹೆಚ್ಚಿನ ವಿವರಣೆಯದ ಅವಶ್ಯಕತೆ ಬೀಳಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇವು ಕೊನೆಯ ಮೂರು ಆಯ್ಕೆಗಳನ್ನು ನೀವು ಓದಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಎಮ್ ಎಸ್ ಆಫೀಸ್ ನಾವು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ತೀವಿ ಟ್ಯಾಲಿ ಅನ್ನೋದು ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಅದನ್ನು ಉಪಯೋಗಿಸ್ತೀವಿ ಬೇರೆ ಬೇರೆ ಸಂದರ್ಭದಲ್ಲಿ ಕ್ಯಾಡ್ ಅನ್ನೋದು ಒಂದು ಡಿಸೈನ್ ಸಾಫ್ಟ್ವೇರ್ ಅದನ್ನು ಉಪಯೋಗಿಸ್ತೀವಿ ಆದರೆ ವಿಂಡೋಸ್ ವಿಂಡೋಸ್ ಅಂತ ನಾವು ಪದೇ ಪದೇ ಮಾತಾಡ್ತೀವಿ ವಿಂಡೋಸ್ ಅನ್ನುವುದು ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಹೇಳ್ತೀವಿ ಮೈಕ್ರೋಸಾಫ್ಟ್ ವಿಂಡೋಸ್ ನಮಗೆಲ್ಲಾರಿಗೂ ಸು ಭಾಳ ತುಂಬ ಜನರಿಗೆ ಮಾಹಿತಿ ಇರೋಂಗೆ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ಕಾರ್ಯಾಚರಣೆ ವ್ಯವಸ್ಥೆಗೆ ಒಂದು ಉದಾಹರಣೆ ಸೊ ಇದರಲ್ಲಿ ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವುದು ಅಲ್ಲ ಅಂದರೆ ವಿಂಡೋಸ್ ಪ್ರೋಗ್ರಾಮ್ ಅಥವಾ ವಿಂಡೋಸ್ ಸೆವೆನ್ ಇದನ್ನು ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂಥೇಳಿ ಕರಿತೀವಿ ಅಥವಾ ಸಿಸ್ಟಮ್ ಪ್ರೋಗ್ರಾಮ್ ಅಂಥೇಳಿ ಉಳಿದ ಮೂರು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ಗಳಿಗೆ ಉದಾಹರಣೆ ಇದು ಮೊದಲನೇ ಆಯ್ಕೆ ವಿಂಡೋಸ್ ಸೆವೆನ್ ಅನ್ನೋದು ಸಿಸ್ಟಮ್ ಸಾಫ್ಟ್ವೇರ್ ವಿಂಡೋಸ್ ಸೆವೆನ್ ಅನ್ನೋದು ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ತೀವಿ ಸರಿನಾ ಓಕೆ ಮುಂದಿನ ಪ್ರಶ್ನೆ ಪವರ್ ಪಾಯಿಂಟ್ ನಿರೂಪಣೆಯಲ್ಲಿ ಟೆಕ್ಸ್ಟ್ ಬಾಕ್ಸ್ ಹಾಗೂ ಕ್ಲಿಪ್ ಆರ್ಟ್ಗಳನ್ನು ಡ್ಯಾಶ್ ಮೆನುವಿನ ಸಹಾಯದಿಂದ ಆಯ್ಕೆ ಮಾಡಬಹುದು ನಿಮಗೆ ಆಯ್ಕೆಗಳನ್ನು ಓದಿದ ತಕ್ಷಣ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತದೆ ಆಯ್ಕೆ ಮಾಡಬಹುದು ಅಥವಾ ಇನ್ಸರ್ಟ್ ಮಾಡಬಹುದು ಅಥವಾ ಜೋಡಿಸಬಹುದು ಅಂದ ತಕ್ಷಣ ಇದರಲ್ಲಿ ಮೊಟ್ಟ ಮೊದಲೇ ಆಯ್ಕೆ ಎಮ್ ಎಸ್ ವರ್ಡ್ ಆಗಲಿ ಅಥವಾ ಎಮ್ ಎಸ್ ಪವರ್ ಪಾಯಿಂಟ್ ಆಗಲಿ ಎಕ್ಸೆಲ್ ಆಗಲಿ ಒಟ್ಟಿನಲ್ಲಿ ಎಮ್ ಎಸ್ ಆಫೀಸ್ನಲ್ಲಿ ಯಾವುದಾದರೂ ರೀತಿಯ ಟೇಬಲ್ಸ್ಗಳನ್ನು ಕ್ಲಿಪ್ಪಸ್ಗಳನ್ನು ಚಾಟ್ಸ್ಗಳನ್ನು ಅಥವಾ ಮತ್ತೆ ಬೇರೆ ಏನಾದರೂ ಫಾರ್ಮುಲಾಗಳನ್ನು ಏನಾದರೂ ನಾವು ಹೊಸದಾಗಿ ಸೇರಿಸಬೇಕಾದ್ರೆ ನಮಗೆ ಆಯ್ಕೆ ಮಾಡಬೇಕಾಗಿರೋದು ಅದನ್ನು ಒಂದೇ ಒಂದು ಮೆನು ಬಾರ್ ಅಂಥೇಳಿದೆ ಅದನ್ನು ಇನ್ಸರ್ಟ್ ಮೆನು ಅಂಥೇಳಿ ಕರಿತೀವಿ ಸೊ ವೇ ಇದರಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿದ್ದು ಉತ್ತರ ಇನ್ಸರ್ಟ್ ಅಂದರೆ ಜೋಡಿಸು ಸೇರಿಸು ಅಂತ ಹೇಳ್ದಂಗೆ ಇನ್ಸರ್ಟ್ ಮೆನು ಬಾರ್ ಇನ್ಸರ್ಟ್ ಅನ್ನೋ ಒಂದು ಮೆನುವನ್ನು ಉಪಯೋಗಿಸಿ ನಾವು ಕ್ಲಿಪ್ ಕ್ಲಿಪ್ಪಾರ್ಟ್ಸ್ಗಳನ್ನು ಫೋಟೋಗಳನ್ನು ಇಮೇಜಸ್ಗಳನ್ನು ಟೇಬಲ್ಸ್ಗಳನ್ನು ಅಥವಾ ಮತ್ತೆ ಪೇಜ್ ಬ್ರೇಕ್ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಈ ಇನ್ಸರ್ಟ್ ಮೆನುವಿನ ಸಹಾಯದಿಂದ ನಾವು ಆಯ್ಕೆ ಮಾಡಬಹುದು ಸರಿನಾ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಅಂಚೆಯನ್ನು ಹೆಚ್ಚು ಜನ ಅಥವಾ ಹೆಚ್ಚು ಜನರಿಗೆ ಅಥವಾ ಸ್ವೀಕೃತರಿಗೆ ಕಳಿಸುವಾಗ ಅವರ ವಿಳಾಸವನ್ನು ಮರೆ ಮಾಡಲು ಡ್ಯಾಶ್ ಆಯ್ಕೆಯನ್ನು ಬಳಸಬೇಕು ಎಲೆಕ್ಟ್ರಾನಿಕ್ ಮೇಲ್ ಅಥವಾ ಇಮೇಲ್ ಒಬ್ರಿಗಿಂತ ಹೆಚ್ಚು ಜನರಿಗೆ ಅಂದರೆ ಟು ಮೆನಿ ಪೀಪಲ್ ಯು ಹ್ಯಾವ್ ಟು ಸೆಂಡ್ ಒಂದೇ ಮೇಲನ್ನು ಹೆಚ್ಚು ಜನರಿಗೆ ಕಳಿಸಬೇಕು ಆದರೆ ಒಬ್ಬರಿಗೆ ಯಾರ್ಯಾರಿಗೆ ಕಳಿಸಿದ್ದೀವಿ ಅನ್ನೋದು ಬೇರೆಯದವ್ರಿಗೆ ಗೊತ್ತಾಗಬಾರ್ದು ಅಥವಾ ಅವರಿಂದ ಮರೆಮಾಚಬೇಕು ಅವರಿಂದ ಹೈಡ್ ಮಾಡಬೇಕು ಅಂತಂದರೆ ಆವಾಗ ಯಾವ ಆಯ್ಕೆಗಳನ್ನು ಬಳಸಬೇಕು ಇದರಲ್ಲಿ ಒನ್ ಎರಡನೇ ಆಯ್ಕೆ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಎರಡನೇ ಆಯ್ಕೆ ಕೊಟ್ಟಿದ್ದಾರೆ ಹೈಡ್ ಅಂಥೇಳಿ ಅದು ಆಯ್ಕೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಅಥವಾ ಆಯ್ಕೆ ಅಲ್ಲವೇ ಅಲ್ಲ ಹೈಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ವಾ ಸೊ ಅದನ್ನು ಯಾವುದೇ ಕಾರಣಕ್ಕೂ ನೀವು ಸಿಲೆಕ್ಟ್ ಮಾಡಬೇಡ್ರಿ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಅಂತಲೇ ಕೊಟ್ಟಿರುವಂಥ ಒಂದು ಆಯ್ಕೆ ಹೈಡ್ ಅನ್ನೋದು ಇನ್ನು ಟು ಅನ್ನೋದು ನಾವು ಯಾರ್ಯಾರಿಗೆ ಕಳಿಸ್ತೀವಿ ಅನ್ನೋ ಒಂದು ರೆಸಿಪಿ ಅಥವಾ ಅಥವಾ ಯಾರಿಗೆ ನೀವು ಇಮೇಲ್ ಕಳಿಸ್ತೀವಿ ಅನ್ನೋ ಬಗ್ಗೆ ಮಾಹಿತಿ ಟು ಅನ್ನೋದರಲ್ಲಿ ನೀವು ಎಷ್ಟಾದರೂ ಜನರದು ಇಮೇಲ್ ಐ ಡಿಗಳನ್ನು ಟೈಪ್ ಮಾಡಿ ಕಳಿಸ್ಬೋದು ಇನ್ನು ಆಯ್ಕೆ ಇರೋದು ಸಿ ಸಿ ಅಥವಾ ಬಿ ಸಿ ಸಿ ನಡುವೆ ಸಿ ಸಿ ಅಂದರೆ ಕಾರ್ಬನ್ ಕಾಪಿ ಎಂದು ಅರ್ಥ ಸಿ ಸಿ ಎಂದರೆ ಕಾರ್ಬನ್ ಕಾಪಿ ಎಂದು ಅರ್ಥ ಒಬ್ಬರಿಗಿಂತ ಹೆಚ್ಚು ಜನರಿಗೆ ಅಥವಾ ಹೆಚ್ಚು ಸ್ವೀಕೃತರಿಗೆ ಸಿ ಮಾಡಿ ನಾವು ಕಳಿಸ್ಬೋದು ಆದರೆ ಸಿ ಸಿ ಬಳಸಿದರೆ ಮತ್ತೆ ಯಾರ್ಯಾರಿಗೆ ಮರೆ ಮಾಚಲಿಕ್ಕೆ ಮರೆ ಮಾಚಲು ಸಾಧ್ಯ ಇಲ್ಲ ನಾವು ಸಿ ಸಿಯನ್ನು ಉಪಯೋಗಿಸಿದರೆ ನನಗೆ ಇಮೇಲ್ ಐ ಡಿ ಯಾ ಇಮೇಲ್ ಮೆಸೇಜ್ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ ನನ್ನ ಬಿಟ್ಟು ಮತ್ತು ಯಾರ್ಯಾರಿಗೆ ಇಮೇಲ್ ಸೇಮ್ ಮೆಸೇಜ್ ಕಳಿಸಿದ್ದಾರೆ ಅನ್ನೋದು ಕೂಡ ಮಾಹಿತಿ ಸಿ ಸಿಯಿಂದ ಗೊತ್ತಾಗ್ತದೆ ಈಗ ಸಿ ಸಿ ನನಗೊಬ್ಬನಿಗೆ ಬಂದಿದೆ ಅಂಥೇಳಿ ಕಲ್ಪನೆ ಮತ್ತು ಬೇರೆ ಯಾರ್ಯಾರಿಗೂ ಹೋಗಿದೆ ಅನ್ನೋದು ನನಗೆ ಮಾಹಿತಿ ಬೇಕಾಗಿಲ್ಲ ಅಂಥ ಸಂದರ್ಭದಲ್ಲಿ ಬೇರೆ ಬಳಕೆದಾರರ ಇಮೇಲ್ ಐ ಡಿಯನ್ನು ಮರೆಮಾಚಲು ಅಥವಾ ಹೈಡ್ ಮಾಡಲು ಬಳಸುವಂಥ ಒಂದು ಆಯ್ಕೆ ಮೂರನೇ ಆಯ್ಕೆ ಇದನ್ನು ಬ್ಲೈಂಡ್ ಕಾರ್ಬನ್ ಕಾಪಿ ಅಂಥೇಳಿ ಕರೀತಾರೆ ಅಥವಾ ಬೈಫರ್ಕೇಟೆಡ್ ಕಾರ್ಬನ್ ಕಾಪಿ ಅಂಥೇಳಿ ಸೊ ಮತ್ತೊಮ್ಮೆ ಇದನ್ನು ಪುನರುಚ್ಚರಿಸ್ತೀನಿ ಎಲೆಕ್ಟ್ರಾನಿಕ್ ಮೇಲ್ ಅಥವಾ ಇ ಅಂಚೆಯನ್ನು ಹೆಚ್ಚು ಜನ ಸ್ವೀಕೃತರಿಗೆ ಕಳಿಸಬೇಕಾದರೆ ಅವರ ವಿಳಾಸವನ್ನು ಮರೆಮಾಚಲು ಮುಚ್ಚಿಡಲು ಅಥವಾ ಅದನ್ನು ಹೈಡ್ ಮಾಡಲಿಕ್ಕೆ ಯಾವ ಆಯ್ಕೆಯನ್ನು ಬಳಸಬೇಕು ಅಂದರೆ ಸರಿಯಾದ ಆಯ್ಕೆ ಬಳಸಬೇಕಾಗಿರೋದು ಬಿ ಸಿ ಸಿ ಆಯ್ಕೆ ಸಂಖ್ಯೆ ಮೂರು ಬಿ ಸಿ ಸಿ ಬ್ಲೈಂಡ್ ಕಾರ್ಬನ್ ಕಾಪಿ ನೆನಪಿನಲ್ಲಿ ಇಟ್ಕೊಳ್ರಿ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳಲ್ಲಿ ಒಂದು ಪದೇ ಪದೇ ಈ ಪ್ರಶ್ನೆ ಕೇಳಿದ್ದಾರೆ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ ಕಡ ಮುಂದಿನ ಪ್ರಶ್ನೆ ಕಡತದ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ ಅಂದರೆ ವಿಸ್ತರಣೆ ಅಂತಂದರೆ ಫೈಲ್ ಎಕ್ಸ್ಟೆನ್ಷನ್ ನೇಮ್ ಅಂಥೇಳಿ ಕರಿತೀವಿ ನಾವು ಎಕ್ಸ್ಟೆನ್ಷನ್ ನೇಮ್ ಈಗ ನಾವು ಫೈಲ್ ಕೊಡ್ತೀವಿ ಎಕ್ಸ್ಟೆನ್ಷನ್ ನೇಮ್ ಎಮ್ ಎಸ್ ವೋಡ್ದಲ್ಲಿ ಡಾಟ್ ಡಾಕ್ ಅಂತೀವಿ ಪಿ ಡಿ ಎಫ್ ಫೈಲ್ ಅಂದ ತಕ್ಷಣ ಪಿ ಡಿ ಎಫ್ ಈ ರೀತಿ ಬರ್ತಿದೆ ಆಮೇಲೆ ಆಡಿಯೋ ಫೈಲ್ ಅಂತಂದರೆ ಡಬ್ಲ್ಯೂ ಎ ವಿ ಅಂತೀವಿ ಎಮ್ ಎಸ್ ಎಕ್ಸ್ ಎಲ್ ಅಂತಂದರೆ ಡಾಟ್ ಎಕ್ಸ್ ಎಲ್ ಎಸ್ ಈ ರೀತಿ ಬೇರೆ ಬೇರೆ ಫೈಲ್ಗಳನ್ನು ನಾವು ಬೇರೆ ಬೇರೆ ಮೂರು ಅಕ್ಷರದ ಎಕ್ಸ್ಟೆನ್ಷನ್ ನೇಮ್ ಕೊಟ್ಟು ಸ್ಟೋರ್ ಮಾಡ್ತೀವಿ ಅಥವಾ ಸೇವ್ ಮಾಡ್ತೀವಿ ಇದನ್ನು ಅದರ ಬಗ್ಗೆ ಸಂಬಂಧಪಟ್ಟಂಥ ಒಂದು ಫೈಲ್ ಎಕ್ಸ್ಟೆನ್ಷನ್ ನೇಮ್ ಏನನ್ನು ಸೂಚಿಸುತ್ತದೆ ಕಡತದ ವಿಸ್ತರಣೆ ಏನನ್ನು ಸೂಚಿಸುತ್ತದೆ ಅಂತ ಹೇಳಿ ಕೇಳ್ಯಾರ ಕಡತದ ಗಾತ್ರ ಅಂದರೆ ಸೈಜ್ ಸೈಜ್ ಲೇಖಕರು ಯಾರು ಬರ್ದಾರ ಅದನ್ನು ಅಥವಾ ಯಾರು ಅದನ್ನು ಕ್ರಿಯೇಟ್ ಮಾಡಿದರು ಲೇಕ್ ಆಥರ್ ಕಡತದ ವಿಷಯದ ಬಗೆ ಬಗ್ಗೆ ಸೃಜಿಸಿದ ದಿನಾಂಕ ಅಂದರೆ ಡೇಟ್ ಆಫ್ ಕ್ರಿಯೇಷನ್ ಯಾವ ಯಾವ ದಿವಸ ಅದನ್ನು ಫೈಲ್ ಕ್ರಿಯೇಟ್ ಆಯಿತು ಅಂತೇಳಿ ಆಯ್ಕೆ ಸಂಖ್ಯೆ ಒಂದು ಸೈಸ್ ಇದು ತಪ್ಪು ಕಡತದ ಲೇಖಕರು ಅದರ ಬಗ್ಗೆ ಯಾವ ಮಾಹಿತಿಯನ್ನು ಸೂಚಿಸೋಂಗಿಲ್ಲ ನಾವು ಬೇಕಂದ್ರೆ ಬರಿಬೋದು ಅದು ಇಲ್ಲ ಆಯ್ಕೆ ಸಂಖ್ಯೆ ನಾಲ್ಕು ಸೃಜಿಸಿದ ದಿನಾಂಕ ಅದು ಡೇಟ್ ಆಫ್ ಕ್ರಿಯೇಷನ್ ಬರೋದಿಲ್ಲ ಎಕ್ಸ್ಟೆನ್ಷನ್ ಫೈಲ್ದೊಳಗೆ ಸೊ ಸರಿಯಾದ ಆಯ್ಕೆ ನಾವು ಮಾಡಬೇಕಾಗಿರೋದು ಇದರಲ್ಲಿ ಕಡತದ ವಿಷಯದ ಬಗ್ಗೆ ಈಗ ಹೇಳಿದೆ ನಾನು ಡಾಟ್ ಡಾಕ್ ಅಂತಂದರೆ ಎಮ್ ಎಸ್ ವರ್ಡ್ ಫೈಲ್ ಎಂದು ಅರ್ಥ ಅದರ ಬಗ್ಗೆ ಏನಿದು ಡಾಟ್ ಡಾಕ್ ಎ ಡಾಟ್ ಡಾಕ್ ಅಂತೇಳಿ ನಾನು ಏನಾದರೂ ಫೈಲ್ ಹೆಸರು ಕೊಟ್ಟೆ ಎ ಡಾಟ್ ಡಾಕ್ ಅನ್ನೋದು ಎಮ್ ಎಸ್ ವರ್ಡ್ ಫೈಲ್ ಡಾಕ್ ಅಥವಾ ಡಾಕ್ ಎಕ್ಸ್ ಅಂತೇಳಿ ಎ ಡಾಟ್ ಪಿ ಡಿ ಎಫ್ ಅಂತ ಕೊಟ್ಟೆ ಅಂತಂದರೆ ಎಕ್ಸ್ಟೆನ್ಷನ್ನು ಪಿ ಡಿ ಎಫ್ ಫೈಲ್ ಅಂತಲೇ ಅರ್ಥ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಡಾಟ್ ಡಬ್ಲ್ಯೂ ಎ ವಿ ಅಂತಂದರೆ ಸೌಂಡ್ ಅಥವಾ ಆಡಿಯೋ ಫೈಲ್ ಅಂತೇಳಿ ಡಾಟ್ ಎಕ್ಸ್ ಎಲ್ ಎಸ್ ಅಂತ ಕೊಟ್ಟೆ ಅಂತಂದರೆ ಎಮ್ ಎಸ್ ಎಕ್ಸ್ ಎಲ್ ಫೈಲ್ ಎಂದು ಅರ್ಥ ಸೊ ಈ ರೀತಿ ಮೂರಕ್ಷರದ ಪದ ಫೈ ಯಾವ ಫೈಲು ಯಾವ ವಿಷಯದ ಬಗ್ಗೆ ಅಂಥೇಳಿ ನಮಗೆ ಮಾಹಿತಿಯನ್ನು ಕೊಡ್ತದೆ ಫೈಲ್ ಎಕ್ಸ್ಟೆನ್ಷನ್ ನೇಮ್ ಇಂಡಿಕೇಟ್ಸ್ ಟೈಪ್ ಆಫ್ ದಿ ಫೈಲ್ ಕ್ರಿಯೇಟೆಡ್ ಬೈ ದ ಯೂಸರ್ಸ್ ಇದನ್ನು ನೆನಪಲ್ಲಿ ಮುಂದಿನ ಪ್ರಶ್ನೆ ಡಿ ವಿ ಡಿಯ ಶೇಖರಣಾ ಸಾಮರ್ಥ್ಯ ಆಯ್ಕೆಗಳು ಏಳ್ನೂರು ಎಂ ಬಿ ಏಳ್ನೂರು ಜಿ ಬಿ ಕನ್ಫ್ಯೂಷನ್ ಮಾಡಲಿಕ್ಕೆ ನಿಮಗೆ ಮತ್ತು ಸರಿಯಾಗಿ ಅದ ಆಯ್ಕೆಗಳನ್ನು ಪದೇ ಪದೇ ಕೊಟ್ಟಾರ ಇನ್ನೊಂದು ಫೋರ್ ಪಾಯಿಂಟ್ ಸೆವೆನ್ ಎಮ್ ಬಿ ಇನ್ನೊಂದು ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಡಿ ವಿ ಡಿ ಅಂದರೆ ಡಿಜಿಟಲ್ ವಿಡಿಯೋ ಡಿಸ್ಕ್ ಎಂದು ಅರ್ಥ ಇದರ ಸಂಗ್ರಹಣ ಸಾಮರ್ಥ್ಯ ಏಳ್ನೂರು ಎಮ್ ಬಿದು ಮೊದಲೇ ಆಯ್ಕೆ ಬಿಟ್ಬಿಡ್ರಿ ಈಗ ನಮಗೆ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ಮೂರು ಅಥವಾ ನಾಲ್ಕನೇದ್ದು ಇವೆರಡರಲ್ಲಿ ಯಾವುದಾದ್ರೂ ಒಂದು ಡಿ ವಿ ಡಿ ಸರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ವಿ ಡಿಯ ಶೇಖರಣಾ ಸಾಮರ್ಥ್ಯ ಆಯ್ಕೆ ಸಂಖ್ಯೆ ನಾಲ್ಕು ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಓಕೆ ಮುಂದಿನ ಪ್ರಶ್ನೆ ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಯಾವುದಾದರೂ ಒಂದು ಪ್ರೋಗ್ರಾಮಿಂಗ್ ಅಥವಾ ಈಗ ಸಮಸ್ಯೆ ಏನು ಅಂತಂದರೆ ಇವೆರಡೂ ಸಂಖ್ಯೆಗಳನ್ನು ನಾವು ಕೂಡಿಸಬೇಕು ಅಥವಾ ಎಡಿಷನ್ ಮಾಡಬೇಕು ಅಂತ ಕೊಡ್ರಿ ಆವಾಗ ಯಾವ ರೀತಿ ಕಂಪ್ಯೂಟರ್ ಇದನ್ನು ಮಾಡ್ತಿದೆ ಅದಕ್ಕೆ ಏನು ಹೇಳಬೇಕು ಕಂಪ್ಯೂಟರ್ಗೆ ನಿಮಗಾಗಲೇ ಗೊತ್ತಿರೋ ಹಾಗೆ ನಮ್ಮ ನಿಮ್ಮ ಹಾಗೆ ಯೋಚನೆ ಮಾಡುವಂಥ ಶಕ್ತಿ ಇಲ್ಲ ಅದಕ್ಕೇನೇ ಮಾಡಬೇಕಾದ್ರೂ ನಾವು ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರೋಗ್ರಾಮ್ಸ್ಗಳನ್ನ ಕೊಡಬೇಕು ಅದು ಆ ರೀತಿ ಕೆಲಸ ಮಾಡಿದೆ ಇದಕ್ಕೆ ನಮಗೆ ಹಂತ ಹಂತವಾಗಿ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಮಾಡಬೇಕಾದ್ರೆ ಆಯ್ಕೆಗಳು ಸರಿಯಾದ ಆಯ್ಕೆ ಇದನ್ನು ಅಲ್ಗೋರಿದಮ್ ಅಂಥೇಳಿ ಕರೀತಾರೆ ಇದನ್ನು ಅಲ್ಗೋರಿದಮ್ ಅಂಥೇಳಿ ಕರಿತಾರೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ಎ ಪ್ರಾಬ್ಲಮ್ ಸಮಸ್ಯೆ ಅಂದರೆ ಪ್ರಾಬ್ಲಮ್ಮು ಹಂತ ಹಂತವಾಗಿ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವಿಂಗ್ ಆಫ್ ಎ ಪ್ರಾಬ್ಲಮ್ ಈಸ್ ಕಾಲ್ಡ್ ಅಲ್ಗೋರಿದಮ್ ದಮ್ ಫ್ಲೋಚಾರ್ಟ್ ಅಲ್ಗೋರಿದಮ್ನ ರೇಖಾ ನಕ್ಷೆ ಅದನ್ನು ಫ್ಲೋಚಾರ್ಟ್ ಅಂತ ಹೇಳಿ ಕರೀತಾರೆ ಸಾಫ್ಟ್ವೇರ್ ಅಂದರೆ ತಂತ್ರಾಂಶ ಪ್ರೋಗ್ರಾಮ್ ಅಂದರೆ ಕಾರ್ಯಕ್ರಮ ಇದರ ಬಗ್ಗೆ ನಿಮಗೆ ಆಲ್ರೆಡಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ಆಲ್ರೆಡಿ ನಿನ್ನೆ ಕ್ಲಾಸ್ನಲ್ಲಿ ಸಾಫ್ಟ್ವೇರ್ ಅಂದ್ರೇನು ಪ್ರೋಗ್ರಾಮ್ ಅಂದ್ರೇನು ಅದನ್ನು ನೆಕ್ಸ್ಟ್ ಕ್ವಶನದಲ್ಲಿ ಏನಾದರೂ ಬಂದರೆ ಅದಕ್ಕೆ ಸಂಬಂಧಪಟ್ಟಂಥ ಬ ಮಾಹಿತಿ ಬಂದರೆ ಇನ್ನೂ ವಿಸ್ತಾರವಾಗಿ ಸಾಫ್ಟ್ವೇರ್ ಮತ್ತು ಪ್ರೋಗ್ರಾಮ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮುಂದಿನ ಪ್ರಶ್ನೆ ಒಂದು ಪ್ರೋಗ್ರಾಮ್ ಇಂದ ಇನ್ನೊಂದು ಪ್ರೋಗ್ರಾಮ್ಗೆ ತೆರಳಲು ಉಪಯೋಗಿಸುವ ಕೀಗಳು ಯಾವುದು ಅಂಥೇಳಿ ಕಂಟ್ರೋಲ್ ಟ್ಯಾಬ್ ಅಲ್ಟ್ ಟ್ಯಾಬ್ ಕಂಟ್ರೋಲ್ ಅಲ್ಟ್ ಇವುಗಳಲ್ಲಿ ಯಾವುದೂ ಅಲ್ಲ ಅಂಥೇಳಿ ಇದರಲ್ಲಿ ಸರಿಯಾದ ಆಯ್ಕೆ ಸ್ಟ್ರೇಟ್ವೇ ಅಲ್ಟ್ ಕೀಯನ್ನು ಉಪಯೋಗಿಸಿದರೆ ಅಥವಾ ಟ್ಯಾಬ್ ಕೀಯನ್ನು ಉಪಯೋಗಿಸಿದರೆ ನಿಮಗೆ ಸರಿಯಾದ ಮ ಒಂದು ಪ್ರೋಗ್ರಾಮಿಂದ ಮತ್ತೊಂದು ಪ್ರೋಗ್ರಾಮಿಗೆ ಹೋಗಲಿಕ್ಕೆ ಬರ್ತದೆ ಸರಿ ಸ್ನೇಹಿತರೆ ಇವತ್ತಿಗೆ ಕ್ಲಾಸ್ಗೆ ಎಷ್ಟು ಸಾಕು ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಇದೇ ರೀತಿ ಕೆಲವೊಂದು ಹೊಸ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋಸ್ಗಳನ್ನು ಮತ್ತು ನಾಳೆ ಸಿಗೋಣ ಸ್ನೇಹಿತರೆ ನಮಸ್ಕಾರ